ದರ ಹೆಚ್ಚಳದ ನಡುವೆ ಮತ್ತೊಂದು ಶಾಕಿಂಗ್ ಸುದ್ದಿ. ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಟಿಕೆಟ್ ದರ ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ. ತೈಲ ಬೆಲೆ ಏರಿಕೆ ಆಗಿರೋದ್ರಿಂದ ದರ ಏರಿಕೆ ಅನಿವಾರ್ಯ ಅಂತ ಪ್ರಸ್ತಾವನೆ ಹೋಗಿದೆ. ಕೆಎಸ್ಆರ್ಟಿಸಿ ಸಂಸ್ಥೆ ಉಳಿಬೇಕು ಅಂದರೆ ಟಿಕೆಟ್ ದರ ಹೆಚ್ಚಿಸಿ. ಒಂದು ಕಡೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಬೇರೆ. ಇದೀಗ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅತ್ತ ಶಕ್ತಿ ಯೋಜನೆಯಿಂದ ನಷ್ಟದಲ್ಲಿದ್ದೀವಿ, ಹೆಣ್ಮಕ್ಳ ಹತ್ರ ಟಿಕೆಟ್ ತಗೊಳಕ್ಕಾಗ್ತಿಲ್ಲ, ಟಿಕೆಟಿಗೆ ಕಾಸು ಕೇಳೋಕ್ಕಾಗ್ತಾಯಿಲ್ಲ, ಟಿಕೆಟ್ ದರ ಹೆಚ್ಚಿಸುವ ಚಿಂತನೆಯಲ್ಲಿದ್ದೀವಿ ಅಂತ ರಾಜು ಕಾಗೆ ಹೇಳಿದ್ದಾರೆ ನಿಗಮದ ಅಧ್ಯಕ್ಷ. ಇದೀಗ ಫ್ಯೂಯಲ್ ರೇಟ್ ಜಾಸ್ತಿ ಆದಾಗ ಸಹಜ ನಿರೀಕ್ಷೆ ಇತ್ತು, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಲ್ಲವೂ ಕೂಡ ಒಂದು ಕಡೆಯಿಂದ ಏರಿಕೆ ಆಗ್ತಾ ಬರುತ್ತೆ ಅಂತ. ಆ ನಿರೀಕ್ಷೆಯಂತೆ ಪ್ರಸ್ತಾವನೆಯನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಮಗದೊಂದು ಕಡೆ ಏನಪ್ಪ ಅಂತ ಹೇಳಿದ್ರೆ, ಇವ್ರ ಗ್ಯಾರಂಟಿ ಯೋಜನೆಯಲ್ಲಿ ತುಂಬ ಅಟ್ರಾಕ್ಟ್ ಮಾಡಿದ ಹೆಣ್ಮಕ್ಳನ್ನ ಫ್ರೀ ಬಸ್ಸು, ನೀವು ರಾಜ್ಯದ ಯಾವ ಮೂಲೆಗಾದರೂ ಹೋಗಿ ದುಡ್ಡೇ ಕೊಡಬೇಡಿ, ಬಸ್ಸಲ್ಲಿ ಆರಾಮಾಗಿ ಹೋಗಿ ಅಂತ ಹೆಣ್ಮಕ್ಳಿಗೆ ಹೇಳಿದರು. ಆ ನಷ್ಟದಲ್ಲಿ ಒಂದು ಕಡೆ ಇದ್ದಾರೆ, ಇನ್ನೊಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಬೇರೆ ಏರಿಕೆ ಆಗಿದೆ. ಬೋರ್ಡ್ ಮೀಟಿಂಗಲ್ಲಿ ನಾವು ದರ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥದ್ದಕ್ಕೆ ನಾವು ಒಂದು ರೆಸೊಲ್ಯೂಷನ್ ಮಾಡಿದ್ದೀವಿ. ಕಳೆದ ಸುಮಾರು 2019 ದರ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಮಗೆ ಡೀಸೆಲ್ ಬೆಲೆ 60 ರೂಪಾಯಿ ಇತ್ತು, ಈಗ 93 ರೂಪಾಯಿ ಡೀಸೆಲ್ ಬೆಲೆ ಆಗಿದೆ. ಮತ್ತು ಸ್ಪೇರ್ ಪಾರ್ಟ್ಸ್ ರೇಟು ಕೂಡ ಜಾಸ್ತಿ ಆಗಿದೆ. ಮತ್ತು ನೌಕರರಿಗೂ ಕೂಡ ಎಲ್ಲ ಸವಲತ್ತುಗಳನ್ನು ಕೂಡ ಕೊಡಬೇಕಾಗಿದೆ ಅವರಿಗೆ. ಮತ್ತು ಅವರಿಗೆ ಒಂದು ಎವರಿ 4 ಇಯರ್ಸ್ ಒನ್ಸ್ ಅವರಿಗೆ ವೇತನ ಪರಿಷ್ಕರಣೆ ಮಾಡಬೇಕಾಗುತ್ತೆ. ಅದೆಲ್ಲ ಕೂಡ ಅಗ್ರಿಮೆಂಟಲ್ಲಿ ಆಗಿರ್ತಕ್ಕಂಥದ್ದು. ಲಾಸ್ಟು ಅವರು ಕೋವಿಡ್ ಸಂದರ್ಭದಲ್ಲಿ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಕಮಿಟಿ ನೇಮಕ ಮಾಡಿತ್ತು. ಲಾಸ್ಟಲ್ಲಿ 2020 ಮಾಡಬೇಕಾಗಿದ್ದಂಥ ವೇತನ ಪರಿಷ್ಕರಣೆಯನ್ನು ಹೆಚ್ಚಳವನ್ನು ಇನ್ನೂ ಮಾಡಿಲ್ಲ. ಅದರಿಂದ 2024 ನಾವು ಅದನ್ನು ಮಾಡಬೇಕಾಗುತ್ತೆ. ಅದರಿಂದ ನಮಗೆ ಬಸ್ ಓಡಿಸ್ಲಿಕ್ಕೆ ಇದು ಎಸೆನ್ಸಿಯಲ್ ಸರ್ವೀಸು. ಕಾಲಕಾಲ ಘಟ್ಟಕ್ಕೆ ಸರಿಯಾಗಿ ಅದರ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗಿದರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿಲ್ಲ. ನಾನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷನ ವಹಿಸ್ಕೊಂಡ ನಂತರ ಫೆಬ್ರವರಿ ಒಳಗೆ ನಾನು ಅಧಿಕಾರವನ್ನು ತಗೊಂಡಿದ್ದೀನಿ. ಅದಾದ ನಂತರ ನಾನು 375 ಬಸ್ಗಳನ್ನು ಈಗಾಗಲೇ ನಾವು ನಮ್ಮ ಡೇಪೋಗೆ ನಾವು ತಗೊಂಡಿದ್ದೀವಿ. ಈಗ ಮುಂದೆ ಸಹಿತ ಮತ್ತು ಈಗ 300 ಬಸ್ಗಳನ್ನು ನಾವು ಮತ್ತೆ ಈಗ ಖರೀದಿ ಮಾಡ್ತಾ ಇದ್ದೀವಿ. ಈಗಾಗಲೇ ಬಸ್ಸದ ಸಮಸ್ಯೆಗಳು ಮತ್ತು ಅಲ್ಲಿ ಶಕ್ತಿಯೋದ ಕೆಲವು ಲೋಪದೋಷಗಳನ್ನು ನಾವು ಅರ್ಕೊಂಡು ಸರ್ಕಾರದ ಗಮನಕ್ಕೆ ತಂದು ಇವತ್ತು ಮಕ್ಕಳಿಗೆ ಈ ಸ್ಕೂಲಿಗೆ ಹೋಗುವ ಹಳ್ಳಿಗಳಲ್ಲಿ ಎಸ್ಪೆಷಲಿ ಸಿಟಿ ಒಳಗಿಂತ ಹಳ್ಳಿಗಳಲ್ಲಿ ಮಕ್ಕಳ ಸಲುವಾಗಿ ನಮಗೆ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಭಾಳ ತೊಂದರೆ ಆಗೋದ್ರಿಂದ ಎಲ್ಲ ಕಡೆ ಹೊಸ ಬಸ್ಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮಲ್ಲಿ ನಮ್ಮದು ಒಂದು ಕಾನೂನು ಪ್ರಕಾರ ನಾವು 10 ಲಕ್ಷ ಕಿಲೋಮೀಟರ್ ಓಡಿದ ನಂತರ ಆ ಬಸ್ಗಳನ್ನು ನಾವು ಡಿಮಾಲಿಶ್ ಮಾಡಬೇಕು.